माँ माओ ऐनो मतलब स्ट्रेट वीडियो निकोण वीडियो इंटरेस्टिंग आगे थ्री थग लाइफ इंसिडेंट्स नोड़ता एंड न्यू नोड़ती इंसिडेंट नोड़ा निम्गेन फील आगुत्ते कमेंट माड़ी इवर हेसरु नोड़ा डिसंबर 1939 22 वयस्स जपान गोस्कर इवरु वर्ल्ड वार टू नल्ली इंटेलिजेंट आफीसर आगि केलस माड़िद्दारे 1944 नल्ली इवन्न फिलिपीन्स नल्लिरो लुबांग एंब ऐस्लैंड नल्ली इळिसिद्दारे अवरिगे कोट्टिरो कमांड एनंद्रे नीवु गुप्तवागिद्दि एदुराळि प्लान गळन्न हाळ् माड्बेकु आमेले अवरु यार हत्रनू सिगकोळ्ळबारदु अवरन्न अवरे सायिस्कोळ्ळबारदु इदेने अवरु कोट्टिरो कमांड बट अवरु अवर देशक्कोस्कर ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಎಷ್ಟು ಸೀರಿಯಸ್ ಅಂದ್ರೆ ವರ್ಲ್ಡ್ ವಾರ್ ಮುಗ್ದಾದ ಮೇಲೇನು ತುಂಬಾ ವರ್ಷ ಮುಗ್ದಿಲ್ಲ ಅಂತ ಸರೆಂಡರ್ ಆಗಿಲ್ದೆ ಸೂಸೈಡ್ ಆಗಿಲ್ದೆ ಆ ಐಸ್ಲ್ಯಾಂಡ್ ನಲ್ಲಿ ಗುಪ್ತವಾಗಿದ್ದಾರೆ ತುಂಬಾ ಜನ ಬಂದು ಹೇಳಿದ್ರು ಮೋಸ ಮಾಡ್ತಿದ್ದಾರೆ ಅಂತ ಯಾರನ್ನು ನಂಬಿಲ್ದೆ ಅಲ್ಲೇ ಇದ್ದಾರೆ ಕೊನೆಗೆ ಕಮಾಂಡ್ ಹೇಳಿದವರೇ ಬಂದು ಹೇಳಿದ್ದಕ್ಕೆ ಇವರು ಆಚೆ ಬಂದಿದ್ದಾರೆ ಹಾಗಂತ ಅವರು ಎಷ್ಟು ವರ್ಷ ಬಿಟ್ಟು ಬಂದಿದ್ದಾರೆ ಅಂದ್ರೆ ವರ್ಲ್ಡ್ ವಾರ್ ಮುಗ್ದಿ 29 ವರ್ಷ ಆದ್ಮೇಲೆ ನಾವೇನಾದರೂ ನಾವು ಇಷ್ಟಪಟ್ಟಿರೋ ಕೆಲಸನ ಪ್ರೀತಿಯಿಂದ ಮಾಡ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಹೆಂಗಿರುತ್ತಂದ್ರೆ ನನ್ನ ವೈಟ್ ಶೂ ಮೇಲೆ ಯಾರೋ ಕಾಲಿಟ್ಟಂಗಾಗುತ್ತೆ ಆ ರೀತಿ ಇಂಗ್ಲೆಂಡ್ನಲ್ಲಿ ಮ್ಯಾಚ್ ಆಡಬೇಕಾದ್ರೆ ಅವ್ರ ತಲೆಯಲ್ಲಿರೋ ಕೂದಲು ಕಣ್ಣತ್ರ ಬಂದು ಡಿಸ್ಟರ್ಬ್ ಮಾಡ್ತಿತ್ತು ಅಂತ ಅಂಪೈರ್ನ ಕತ್ರಿ ತಗೋ ಬನ್ನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಗ್ರೌಂಡ್ನಲ್ಲಿನೇ ತಲೆಯಲ್ಲಿರೋ ಕೂದಲನ್ನ ಕಟ್ ಮಾಡಿಸಿದ್ದಾರೆ ಆ ವ್ಯಕ್ತಿ ಯಾರೂ ಅಲ್ಲ ಸುನಿಲ್ ಗವಾಸ್ಕರ್ ಬೀಜಮುಡು ನಲ್ಲಿ ಬ್ರಿಟಿಷ್ ಗವರ್ನಮೆಂಟ್ ಸ್ವಾತಂತ್ರ್ಯಕ್ಕೆ ಹೋರಾಟಿರೋ ಸ್ವತಂತ್ರ ಹೋರಾಟಗಾರನ ಗಲ್ಲಿ ಕೇರಿಸಬೇಕು ಅಂತ ನಿಶ್ಚಯಿಸ್ತಾರೆ ಬಟ್ ಇದನ್ನ ಒಪ್ಕೊಳ್ಳದೆ ಒಂದು ಇಂಡಿಯನ್ ಲಾಯರ್ ಇದ್ರ ವಿರುದ್ಧವಾಗಿ ಕೇಸ್ ಹಾಕಿ ಹೋರಾಡ್ತಾರೆ ಯಾಕಂದ್ರೆ ಅದರಲ್ಲಿ ತುಂಬಾ ಜನ ಮುಖ್ಯವಾಗಿರೋ ಹೋರಾಟಗಾರಿದ್ದಾರೆ ಅಂತ ತುಂಬಾ ಪ್ರಯತ್ನ ಪಟ್ಟು ಹೇಗಾದ್ರೂ ಉಳಿಸ್ಬೇಕು ಅಂತ ವಾದ ಮಾಡ್ತಿರ್ತಾರೆ ಅವಾಗ ಅವ್ರ ಜೂನಿಯರ್ ಇವ್ರ ಹತ್ರ ಒಂದು ಪೇಪರ್ ಕೊಡ್ತಾರೆ ಇದನ್ನ ಓದಿ ಮತ್ತೆ ವಾದ ಮಾಡಕ್ಕೆ ಶುರು ಮಾಡ್ತಾರೆ ಎಲ್ಲ ಮುಗ್ದಾದ್ಮೇಲೆ ಜಡ್ಜ್ ಇವ್ರ ಹತ್ರ ಏನದು ಪೇಪರ್ ಏನಾದ್ರೂ ಮುಖ್ಯವಾದ ವಿಷಯನ ಅಂತ ಕೇಳ್ತಾರೆ ಅದಕ್ಕೆ ಅವರು ನನ್ನ ವೈಫ್ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ ಇದನ್ನ ಕೇಳಿದೆ ಜಡ್ಜ್ಗೆ ಗಾಬರಿ ಆಯ್ತು ಮತ್ಯಾಕೆ ನೀವು ಹೋಗ್ಲಿಲ್ಲ ಅಂತ ಕೇಳಿದ್ರು ಅದಕ್ಕೆ ಅವರು ನನ್ನ ವೈಫ್ ಸತ್ತೋಗಿದ್ದಾರೆ ಇವಾಗ ನಾನು ಏನ್ ಮಾಡಿದ್ರು ಅವ್ರು ಮತ್ತೆ ಬರೋಲ್ಲ ಆದ್ರೆ ನಾನು ಇಲ್ಲಿ ಇದ್ರೆ ನಮ್ ದೇಶಕ್ಕಾಗಿ ಹೋರಾಡಿರೋರ್ನ ಉಳಿಸ್ಬೋದು ಅಂತ ಹೇಳಿದ್ದಾರೆ ಇದನ್ನ ಕೇಳಿದ ಜಡ್ಜು ಗಲ್ಲಿಗೇರಿಸ್ತಾರೆ ಎಲ್ಲಾ ಫ್ರೀಡಮ್ ಫೈಟರ್ಸ್ ನು ರಿಲೀಸ್ ಮಾಡೋಕೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಈ ಕೇಸ್ ನ ವಾದ ಮಾಡಿದ್ ಬೇರೆ ಯಾರು ಅಲ್ಲ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ It's not a game, it's a rage game.